Good morning, children. Okay, now in the class, I will not tell you. Chinniya geliyaru. Hoga, even part of the link, baru vandha. Kathina padagala naavu, nilaya tharagathiyalli nodidvi. Hagadre, ivattina tharagathiyalli naavu, ee chinniya geliyaru padada vivaraneyanna. Chinniya geliyaru padada katheyanna naavu, ivattina class alli nodona. Modalige, headline, chinniya geliyaru. Chinniya geliyaru kadha na chinniya geliyaru hoga hagadre ivattina taragathiyalli naavu ee chinniya geliyaru paathada vivaraneyanna nodta hogona open maadi page number 66 hoga ಒಂದೊಂದು ಪ್ಯಾರಾಗ್ರಾಫ್ ಅನ್ನ ಒಂದೊಂದು ಲೈನ್ ಅನ್ನ ಓದ್ತಾ ಒಂದು ಸಾಲನ್ನ ಓದ್ತಾ ವಿವರಣೆ ಮಾಡ್ತಾ ಹೋಗ್ತಾ ಇದ್ದೀನಿ ಗಮನವಿಟ್ಟು ನೋಡಿ ಪೇಜ್ ನಂಬರ್ 66 ಹೌದಾ ನೋಡಿ ಚಿನ್ನಿಯ ಗೆಳೆಯರು ಗದ್ಯ ರಾಜು ಮತ್ತು ಚಿನ್ನಿ ಗೆಳೆಯರು ನೋಡಿ ಯಾರ್ಯಾರು ಬರೆದಿದ್ರು ಹಾಗಂದ್ರೆ ರಾಜು ಮತ್ತು ಚಿನ್ನಿ ಚಿನ್ನಿಯ ಗೆಳೆಯ ಯಾರಿದ್ರು ಹಾಗಂದ್ರೆ ರಾಜು ಹೌದಾ ಚಿನ್ನಿಯ ಗೆಳೆಯ ಯಾರು ಹಾಗಾದ್ರೆ ರಾಜು ರಾಜು ಮತ್ತು ಚಿನ್ನಿ ರಾಜು ಮತ್ತು ಚಿನ್ನಿ ಇವರು ಏನು ಗೆಳೆಯರು ಗೆಳೆಯರು ಹೌದಾ ಇವರು ಗೆಳೆಯರು ಹೌದಾ ರಾಜು ಮತ್ತು ಚಿನ್ನಿ ಇವರು ಗೆಳೆಯರು ಒಂದು ದಿನ ರಾಜು ಚಿನ್ನಿಯ ಮನೆಗೆ ಹೋಗುತ್ತಾನೆ ಒಂದು ದಿನ ಏನ್ ಮಾಡ್ತಾನೆ ರಾಜು ಚಿನ್ನಿ ಮನೆಗೆ ಹೋಗ್ತಾನೆ ಯಾರ ಮನೆಗೆ ಹೋಗ್ತಾನೆ ರಾಜು ಚಿನ್ನಿಯ ಮನೆಗೆ ಹೋಗುತ್ತಾನೆ ಹೌದಾ ಯಾರ್ಯಾರು ಫ್ರೆಂಡ್ಸ್ ಯಾರ್ಯಾರು ಗೆಳೆಯರು ರಾಜು ಮತ್ತು ಚಿನ್ನಿ ಇವರಿಬ್ರು ಏನು ಗೆಳೆಯರು ಹಾಗಾದ್ರೆ ಆ ಇಬ್ರು ಏನು ಚಿನ್ನಿ ಮತ್ತು ರಾಜು ಗೆಳೆಯರಿದ್ದಾರೆ ಒಂದು ದಿನ ರಾಜು ಏನ್ ಮಾಡ್ತಾನೆ ಚಿನ್ನಿಯ ಮನೆಗೆ ಹೋಗುತ್ತಾನೆ ನೆಕ್ಸ್ಟ್ ಅವಾಗ ಚಿನ್ನಿ ಹೇಳ್ತಾನೆ ಏನಂತ ಹೇಳ್ತಾರ ಚಿನ್ನಿ ಮನೆಗೆ ರಾಜು ಹೋಗ್ತಾನ ಅವಾಗ ಚಿನ್ನಿ ಮಾತಾಡ್ತಾಳೆ ಏನಂತ ಮಾತಾಡ್ತಾಳೆ ರಾಜು ಬಾ ರಾಜು ನಿನಗೆ ಸ್ವಾಗತ ರಾಜು ಬಾ ರಾಜು ಬಂದೆ ಈಗ ಹಾಗಾದ್ರೆ ನಿನಗೆ ಸ್ವಾಗತ ನಮ್ಮ ಮನೆಗೆ ಈಗ ಬಂದಿಲ್ಲ ನೀನು ನಿನಗೆ ಸ್ವಾಗತ ಬಾ ರಾಜು ಅಂತ ಹೇಳಿ ಚಿನ್ನಿ ರಾಜುವನ್ನ ತಮ್ಮ ಮನೆಗೆ ಸ್ವಾಗತ ಮಾಡ್ಕೋತಾಳೆ ಬಾ ಕರೀತಾಳೆ ಸ್ವಾಗತವನ್ನ ಮಾಡ್ಕೋತಾನೆ ನೆಕ್ಸ್ಟ್ ರಾಜು ಹೇಳ್ತಾನೆ ಹೌದಾ ನಾನು ನಿನ್ನ ಪುಸ್ತಕ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಅವಾಗ ರಾಜು ಚಿನ್ನಿ ಹೇಳ್ತಾನ ಏನಂತ ಹೇಳ್ತಾನೆ ಚಿನ್ನಿ ನಾನು ನಿನ್ನ ಪುಸ್ತಕ ಒಂದು ಪುಸ್ತಕವನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಾನು ಮನೆಗೆ ಬಂದಿದ್ದೇನೆ ಅಂತ ಹೇಳಿ ಯಾರು ರಾಜು ಚಿನ್ನಿಗೆ ಹೇಳುತ್ತಾನೆ ಹೌದಾ ಯಾರು ರಾಜು ಯಾರ ಮನೆಗೆ ಬಂದಿರ್ತಾನೆ ಚಿನ್ನಿ ಮನೆಗೆ ಬಂದಿರ್ತಾನ ಅವ್ ಚಿನ್ನಿ ಏನ್ ಹೇಳ್ತಾರ ರಾಜು ಬಾ ಈ ಪಂಡ್ಯ ನಿನಗೆ ಸ್ವಾಗತ ನಮ್ಮ ಮನೆಗೆ ಬಂದಿದ್ದಂತೆ ಹೇಳಿ ಸ್ವಾಗತವನ್ನು ಮಾಡ್ಕೊತಾಳೆ ಅವಾಗ ರಾಜು ಹೇಳ್ತಾನ ಚಿನ್ನಿ ನಾನು ನಿನ್ ಪುಸ್ತಕ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ ಮನೆಗೆ ಬಂದಿದ್ದೀನಿ ಅಂತ ರಾಜು ಚಿನ್ನಿಗೆ ಹೇಳುತ್ತಾನೆ ನೆಕ್ಸ್ಟ್ ಚಿನ್ನಿ ಸರಿ ಯಾವ ಪುಸ್ತಕ ಬೇಕು ಹೇಳು ರಾಜು ನಾನು ಕೊಡುತ್ತೇನೆ ಚಿನ್ನಿ ಹೇಳ್ತಾ ಏನಂತ ಹೇಳ್ತಾ ಅಂದ್ರೆ ರಾಜು ಸರಿ ಆಯ್ತು ಪುಸ್ತಕ ತೆಗೆದುಕೊಂಡು ಹೋಗಕ ನೀವು ಬಂದಿದೀಯಾ ಸರಿ ಹಾಗಾದ್ರೆ ನಿಮ್ಗೆ ಯಾವ ಪುಸ್ತಕ ಬೇಕು ಯಾವ ಟೆಕ್ಸ್ಟ್ ಬುಕ್ ಬೇಕು ನಿಮಗೆ ಹೇಳು ಹಾಗಾದ್ರೆ ನಾನು ಕೊಡ್ತೇನೆ ಯಾವ ಪುಸ್ತಕ ಬೇಕು ಹೇಳು ಕೊಡ್ತೇನೆ ಅಂತ ಯಾರು ಚಿನ್ನಿ ರಾಜುಗೆ ಹೇಳುತ್ತಾಳೆ ನೆಕ್ಸ್ಟ್ ರಾಜು ವಿಜ್ಞಾನ ಅವಾಗ ರಾಜು ಹೇಳ್ತಾನ ಅವನಿಗೆ ಯಾವ ಪುಸ್ತಕ ಬೇಕಾಗಿರ್ತಾನೆ ಅಂದ್ರೆ ವಿಜ್ಞಾನ ಪುಸ್ತಕ ಯಾವುದು ವಿಜ್ಞಾನ ಪುಸ್ತಕ ವಿಜ್ಞಾನ ವಿಜ್ಞಾನ ಪುಸ್ತಕ ಇದು ಒಂದು ಪುಸ್ತಕ ಟೆಕ್ಸ್ಟ್ ಬುಕ್ ಅದು ಚಿನ್ನಿ ಹತ್ರ ಇರುತ್ತದೆ ಆ ಚಿನ್ನಿಯ ಒಂದು ಪುಸ್ತಕ
ಹಾಗಾಗಿ ಚಿನ್ನಿ ಮನೆ ಬಂದಿರ್ತಾನ ಯಾವ್ದೋ ಪುಸ್ತಕವನ್ನ ಕೇಳಬೇಕು ನಾನು ನಿನ್ನ ಹತ್ರ ಒಂದು ಪುಸ್ತಕವನ್ನ ತೆಗೆದುಕೊಂಡು ಹೋಗಲು ಬಂದಿದ್ದೀನಿ ಅಂತ ಕೇಳಿದಾಗ ಅವಾಗ ಚಿನ್ನಿ ಹತ್ರ ಸರಿ ಆಯ್ತು ನಿನ್ ಯಾವ ಪುಸ್ತಕ ಬೇಕು ಹೇಳು ಅದನ್ನ ಕೊಡ್ತೀನಿ ಅಂತ ಹೇಳಿದಾಗ ರಾಜು ಹೇಳ್ತಾನ ಅವನಿಗೆ ವಿಜ್ಞಾನ ಪುಸ್ತಕ ಬೇಕು ಅಂತ ಹೇಳ್ತಾನೆ ನೆಕ್ಸ್ಟ್ ಚಿನ್ನಿ ತೆಗೆದುಕೋ ರಾಜು ನೀನು ಕೇಳಿದ ವಿಜ್ಞಾನ ಪುಸ್ತಕ ಅವಾಗ ಚಿನ್ನಿ ಹತ್ರ ತೆಗೆದುಕೋ ತಗೋ ರಾಜು ನೀ ಕೇಳಿದ ಈ ವಿಜ್ಞಾನ ಪುಸ್ತಕವನ್ನ ತೆಗೆದುಕೋ ನೀನು ನೀ ಕೇಳಿದಲ್ಲ ಇದ ಪುಸ್ತಕ ತೆಗೆದುಕೋ ಅಂತೇಳಿ ಯಾರು ಚಿನ್ನಿ ರಾಜುವಿಗೆ ಹೇಳುತ್ತಾರೆ ನೆಕ್ಸ್ಟ್ ರಾಜು ಚಿನ್ನಿ ನೀನು ಮನೆಯಲ್ಲಿ ಹೇಗೆ ಕಾಲ ಕಳೆಯುತ್ತೀಯ ನಿನಗೆ ಮನೆಯಲ್ಲಿ ಇರಲು ಬೇಸರವಾಗುವುದಿಲ್ಲವೇ ರಾಜು ಕೇಳ್ತಾನ ಏನಂತ ಕೇಳ್ತಾನ ಚಿನ್ನಿಯ ಮಗ ಪುಸ್ತಕವನ್ನ ಕೊಟ್ಟ ರಾಜು ತಗೋ ನೀನು ನೀ ಕೇಳಿದ ಪುಸ್ತಕ ಇದೇವೆ ತಗೋ ಇದು ನೀನು ಅಂತ ಹೇಳಿ ರಾಜುವಿಗೆ ಯಾರು ಚಿನ್ನಿ ಪುಸ್ತಕವನ್ನ ಕೊಡ್ತಾಳ ಆಗ ಅದಾದ ನಂತರ ರಾಜು ಚಿನ್ನಿಗೆ ಕೇಳ್ತಾನೆ ಏನಂತ ಕೇಳ್ತಾನಂದ್ರೆ ಚಿನ್ನಿ ನೀನು ಮನೆಯಲ್ಲಿ ಹೇಗೆ ಕಾಲ ಕಳೆಯುತ್ತೀಯ ನೀ ಮನೆಯೊಳಗೆ ಹೆಂಗ್ ಟೈಮ್ ಪಾಸ್ ಮಾಡ್ತೀನಿ ಹೆಂಗ್ ಕಾಲ ಕಳೀತೀಯ ನೀನು ನಿನಗೆ ಮನೆಯಲ್ಲಿ ಇರಲು ಬೇಸರವಾಗುವುದಿಲ್ಲವೇ ನಿನಗೆ ಹೆಂಗ್ ಟೈಮ್ ಕಳೀತೀನಿ ನೀನು ಹೆಂಗ್ ಟೈಮ್ ಪಾಸ್ ಮಾಡ್ತೀನಿ ನೀನು ನಿನ್ ಮನೆಯಾಗ ಬೇಸರ ಆಗುದಿಲ್ಲ ಬೇಜಾರಾಗುದಿಲ್ಲ ಬ್ಯಾಸ ಆಗುದಿಲ್ಲ ಅಂತೇಳಿ ಯಾರು ರಾಜು ಚಿನ್ನಿಗೆ ಕೇಳ್ತಾನೆ ಚಿನ್ನಿ ನೀ ಮನೆಯೊಳಗೆ ಇರ್ತೀಯಲ್ಲ ಅದನ್ನ ನಾವು ನೀ ಹೆಂಗ್ ಟೈಮ್ ಪಾಸ್ ಮಾಡ್ತೀಯ ಮನೇಲಿ ಇದ್ದಾಗಿಲ್ಲ ನೀನು ಮನೆಯಾಗ ಇದ್ದಾಗ ಬೇಸರ ಆಗುದಿಲ್ಲ ಒಬ್ಬರೇ ಕೂತ್ಕೊಂಡು ಅಂತ ಯಾರು ರಾಜು ಚಿನ್ನಿಗೆ ಕೇಳ್ತಾನೆ ಚಿನ್ನಿ ಹೇಳ್ತಾನೆ ಚಿನ್ನಿ ಇಲ್ಲ ರಾಜು ನಾನು ಅಭ್ಯಾಸವನ್ನ ಮಾಡಿ ಗೆಳೆಯರೊಂದಿಗೆ ಕಾಲ ಕಳೆಯುತ್ತೇನೆ ಚಿನ್ನಿ ಹೇಳ್ತಾರ ಏನಂತ ಹೇಳ್ತಾರೆ ಇಲ್ಲ ರಾಜು ನನಗೂ ಸ್ವಲ್ಪ ಕೂಡ ಬೇಜಾರಾಗುದಿಲ್ಲ ಬೇಸರ ಆಗುದಿಲ್ಲ ನಾನು ಏನ್ ಮಾಡ್ತೇನೆ ಅಭ್ಯಾಸವನ್ನ ಮಾಡಿ ನಂದೇನಾದ್ರೆ ಅಭ್ಯಾಸವನ್ನ ಮುಗಿಸ್ಕೊಂಡು ಏನ್ ಮಾಡ್ತೇನೆ ನಾನು ಗೆಳೆಯರೊಂದಿಗೆ ಕಾಲ ಕಳೆಯುತ್ತೇನೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತೀನಿ ಕಾಲವನ್ನ ಕಳೆಯುತ್ತೇನೆ ಟೈಮ್ ಅನ್ನ ಕಳೆಯುತ್ತೇನೆ ಅಂತೇಳಿ ಯಾರು ಚಿನ್ನಿ ರಾಜರಿಗೆ ಹೇಳುತ್ತಾರೆ ಆಗ ನನಗ ಬೇಜಾರಾಗುದಿಲ್ಲ ಮನೆಯಲ್ಲಿ ನಾನು ಏನ್ ಮಾಡ್ತೇನೆ ಅಭ್ಯಾಸವನ್ನ ಮುಗಿಸ್ಕೊಂಡು ನಂದೇನಾದ್ರೆ ಅಭ್ಯಾಸವನ್ನ ಮುಗಿಸ್ಕೊಂಡು ನಾನು ಗೆಳೆಯರೊಂದಿಗೆ ಏನ್ ಮಾಡ್ತೀನಿ ಕಾಲವನ್ನ ಕಳೆಯುತ್ತೇನೆ ಅಂತ ಹೇಳಿ ಯಾರು ಚಿನ್ನಿ ರಾಜರಿಗೆ ಹೇಳುತ್ತಾರೆ ನೆಕ್ಸ್ಟ್ ಚಿನ್ನಿ ನೆಕ್ಸ್ಟ್ ರಾಜು ಕೇಳ್ತಾನೆ ನಿನ್ನ ಗೆಳೆಯರೇ ರಾಜು ನಿನ್ನ ಗೆಳೆಯರೇ ಅವರನ್ನು ನನಗೂ ಪರಿಚಯ ಮಾಡಿಸು ಚಿನ್ನಿ ಹೌದಾ ಅವಾಗ ರಾಜು ಕೇಳ್ತಾನೆ ಏನಂತ ಕೇಳ್ತಾನೆ ರಾಜು ನಿನ್ನ ಗೆಳೆಯರೇ ಹೌದಾ ಚಿನ್ನಿ ಇಲ್ಲ ನನ್ನ ರಾಜು ನನ್ನ ಮನೆಯಲ್ಲಿ ಬೇಸರ ಆಗುದಿಲ್ಲ ನಾನು ಏನು ಮಾಡ್ತೇನೋ ಅಭ್ಯಾಸವನ್ನು ಮುಗಿಸ್ಕೊಂಡು ನನ್ನ ಅಭ್ಯಾಸವನ್ನ ಮುಗಿಸ್ಕೊಂಡು ನಾನು ನನ್ನ ಗೆಳೆಯರ ಜೊತೆ ಕಾಲವನ್ನು ಕಳೀತೀನಿ ಅಂತ ನಾನು ಚಿನ್ನಿ ರಾಜುವಿಗೆ ಹೇಳ್ತಾನೆ ಅವಾಗ ರಾಜು ಕೇಳ್ತಾನೆ ಅಂತ ನಿನ್ನ ಗೆಳೆಯರೇ ಅವರನ್ನು ನನಗೂ ಪರಿಚಯ ಮಾಡಿಸಿ ಚಿನ್ನಿ ಅವಾಗ ರಾಜು ಕೇಳ್ತಾನೆ ನಿನ್ನ ಗೆಳೆಯರಿದಾರ ನಿನ್ ಗೆಳೆಯರ ಹಾಗಾದ್ರೆ ಅವರನ್ನು ನನಗೂ ಪರಿಚಯ ಮಾಡಿಸಿದ ಚಿನ್ನಿ ಅಂತೇಳಿ ಯಾರು ರಾಜು ಚಿನ್ನಿಗೆ ಹೇಳ್ತಾನೆ ಅವಾಗ ನಿನ್ನ ಗೆಳೆಯರಿದಾರಲ್ಲ ಹಾಗಾದ್ರೆ ಆ ಎಲ್ಲಾ ಗೆಳೆಯರು ನಿನ್ ಗೆಳೆಯರ ಯಾಕಂದ್ರಲ್ಲ ಅವರೆಲ್ಲರೂ ನನಗೆ ಪರಿಚಯ ಮಾಡಿಸು ನನಗೂ ಪರಿಚಯ ಮಾಡಿಸು ಅಂತೇಳಿ ಯಾರು ರಾಜು ಚಿನ್ನಿಗೆ ಹೇಳ್ತಾನೆ ನೆಕ್ಸ್ಟ್ ಆಗ ಚಿನ್ನಿ ಹೇಳ್ತಾರೆ ಚಿನ್ನಿ ರಾಜು ಬಾ ನನ್ನೊಂದಿಗೆ ಎಂದು ಹಿತ್ತಲೆಗೆ ಕರೆದುಕೊಂಡು ಹೋದರು ಅವಾಗ ರಾಜು ಹೇಳ್ತಾರೆ ಏನಂತ ಹೇಳ್ತಾನ ನಿನ್ ಫ್ರೆಂಡ್ಸ ನಿನ್ ಗೆಳೆಯರ ಹಾಗಾದ್ರೆ ನಿನ್ ಗೆಳೆಯರನ್ನ ನನಗೂ ಪರಿಚಯ ಮಾಡಿಸು ಅಂತ ಹೇಳಿದಾಗ ನನಗೂ ಅವ್ರಿಗೆ ಅವ್ರಿಗೇನಂದ್ರೆ ನಿನಗೂ ಪರಿಚಯ ಮಾಡಿಸು ಹಾಗಾದ್ರೆ ನೀನು ನಿನ್ ಗೆಳೆಯರನ್ನ ಪರಿಚಯ ಮಾಡಿಸು ಅಂತ ಹೇಳಿದಾಗ ಚಿನ್ನಿ ಏನಂತಾರ ಆಯ್ತು ರಾಜು ಹಾಗಾದ್ರೆ ಬಾ ನನ್ ಜೊತೆ ಅಂತೇಳಿ ಏನ್ ಮಾಡ್ತಾರ ಹಿತ್ತಲಿಗೆ ಕರೆದುಕೊಂಡು ಹೋದಳು ಅವ್ರ ಮನೆ ಹಿಂದ್ಗಡೆ ಹಿತ್ತಲಿಗೆ ಹೌದಾ ಮನೆ ಹಿಂದ್ಗಡೆ ಜಾಗ ಇರ್ತಿಲ್ಲ ಅವ್ನ ಹಿತ್ತಲಿಗೆ ಏನ್ ಮಾಡ್ತಾಳ ಕರೆದುಕೊಂಡು ಹೋಗ್ತಾಳೆ ಯಾರು ಚಿನ್ನಿ ರಾಜುವನ್ನ ತನ್ನ ಮನೆಯ ಹಿತ್ತಲಲ್ಲಿ ಕರೆದುಕೊಂಡು ಹೋಗ್ತಾಳೆ ನೆಕ್ಸ್ಟ್ ರಾಜು ಅವಾಗ ರಾಜು ಹೇಳ್ತಾನೆ ಅಬ್ಬಾ ಎಷ್ಟೊಂದು ಪ್ರಾಣಿಗಳಿವೆ
ರಾಜುವಿಗೆ ಹೇಳುತ್ತಾರೆ. ನೆಕ್ಸ್ಟ್ ರಾಜು ಹೇಳ್ತಾನೆ ಎಷ್ಟು ಸಾಕು ಪ್ರಾಣಿಗಳಿವೆ ನಾನು ನೋಡುವೆ ಚಿನ್ನಿ. ಆವಾಗ ಯಾರು ರಾಜು ಹೇಳ್ತಾನೆ ಹಾಗಾದ್ರೆ ಚಿನ್ನಿ ಇಷ್ಟೆಲ್ಲ ಪ್ರಾಣಿಗಳವ ಎಲ್ಲ ಪ್ರಾಣಿಗಳು ಎಷ್ಟು ಸಾಕು ಪ್ರಾಣಿ ಅದಾವ ಹಾಗಾದ್ರೆ ನಾನು ನೋಡ್ತೀನಿ ಅಂತ ಹೇಳಿ ಯಾರು ರಾಜು ಚಿನ್ನಿಗೆ ಹೇಳ್ತಾನೆ ಇಲ್ಲಿ ಸಾಕು ಪ್ರಾಣಿಗಳು ಎಷ್ಟು ಸಾಕಿ ನೀನು ಅಂತ ಆ ಪ್ರಾಣಿಗಳನ್ನೆಲ್ಲ ನಾನು ನೋಡ್ತೀನಿ ಅಂತ ರಾಜು ಚಿನ್ನಿಗೆ ಹೇಳುತ್ತಾನೆ. ನೆಕ್ಸ್ಟ್ ಅವಾಗ ಚಿನ್ನಿ ಹೇಳ್ತಾರೆ ಬೆಕ್ಕು ನಾಯಿ ಮೊಲ ಕೋಳಿ ಗಿರಿ ಪಾರಿವಾಳ ಹಸು ಕರು ಇರುವವು. ಯಾವ್ಯಾವ ಪ್ರಾಣಿಗಳು ಸಾಕಾಗಿದ್ರೆ ಅಲ್ಲಿ ಚಿನ್ನಿ ಬೆಕ್ಕು ನಾಯಿ ಮೊಲ ಕೋಳಿ ಗಿರಿ ಪಾರಿವಾಳ ಹಸು ಕರು. ಹೌದ ನೋಡೋಣ ಚಿನ್ನಿ ಸಾಕಿದ ಪ್ರಾಣಿಗಳ ಹೆಸರು. ಹೌದ ಚಿನ್ನಿ ಸಾಕಿದ ಪ್ರಾಣಿಗಳ ಹೆಸರು ಬೆಕ್ಕು ಮೊದಲಾಗಿ ಬೆಕ್ಕು. ನೆಕ್ಸ್ಟ್ ನಾಯಿ 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 ಮತ್ತೊಂದು ಪ್ರಾಣಿ ಮೊಲ ಮೊಲ ಮೊಲ. ನೆಕ್ಸ್ಟ್ ಮತ್ತೊಂದು ಪ್ರಾಣಿ ಕೋಳಿ ಕೋಳಿ ಕೋಳಿ. ಹೌದಾ ನೋಡಿ ಬೆಕ್ಕು ನಾಯಿ ಮೊಲ ಕೋಳಿ ಮತ್ತು ಗಿರಿ ಗಿರಿ ಗಿರಿ. ಹೌದಾ ಮತ್ತೊಂದು ಪ್ರಾಣಿ ಪಕ್ಷಿ ಅದು ಪಾರಿವಾಳ ಪಾರಿವಾಳ ಪಾರಿವಾಳ. ಹೌದಾ ನೆಕ್ಸ್ಟ್ ಮತ್ತೊಂದು ಹಸು ಹಸು. ಹೌದಾ ಹಸು ಮತ್ತೆ ಇನ್ನೊಂದು ಪ್ರಾಣಿ ಅದು ಕರು ಕರು ಸಣ್ಣ ಕರು. ಹೌದಾ ಹಸು ಕರು. ಹೌದಾ ನೋಡಿ ಇವೆಲ್ಲವೂ ಏನಂದ್ರೆ ಇಷ್ಟು ಪ್ರಾಣಿಗಳು ಮತ್ತು ಪಕ್ಷಿಗಳು ಚಿನ್ನಿ ಸಾಕಿದಂತಹ ಪ್ರಾಣಿಗಳು ಪ್ರಾಣಿಗಳು. ಇವೆಲ್ಲ ಏನಪ್ಪ ಅಂದ್ರೆ ಪ್ರಾಣಿಗಳು ಚಿನ್ನಿ ಸಾಕಿದಂತಹ ಪ್ರಾಣಿಗಳು. ಹೌದಾ ಚಿನ್ನಿ ಮನೆಯಲ್ಲಿ ಯಾರ್ಯಾರು ಪ್ರಾಣಿಗಳನ್ನು ಸಾಕಿದ್ದಾರೆ ಹಾಗಾದ್ರೆ ಬೆಕ್ಕು ನಾಯಿ ಮೊಲ ಕೋಳಿ ಗಿರಿ ಪಾರಿವಾಳ ಹಸು ಕರು. ಹೌದಾ ಬೆಕ್ಕು ನಾಯಿ ಮೊಲ ಕೋಳಿ ಗಿರಿ ಪಾರಿವಾಳ ಹಸು ಕರು ಇವೆಲ್ಲ ಏನಪ್ಪ ಅಂತಂದ್ರೆ ಚಿನ್ನಿ ಸಾಕಿದಂತ ಚಿನ್ನಿ ಮನೆಯಲ್ಲಿ ಸಾಕಿದಂತಹ ಪ್ರಾಣಿಗಳು ಇವು. ಅರ್ಥ ಆಯ್ತಲ್ಲ. ಹಾಗಾದ್ರೆ ರಾಜು ಎಲ್ಲ ಪ್ರಾಣಿಗಳನ್ನ ಏನ್ ಮಾಡ್ತಾನೆ ಅಲ್ಲಿ ಚಿನ್ನಿ ಸಾಕಿದಂತ ಇವೆಲ್ಲ ಪ್ರಾಣಿಗಳನ್ನ ನೋಡ್ತಾನೆ. ಸಾಕಿದ ಪ್ರಾಣಿಗಳು ಬೆಕ್ಕು ನಾಯಿ ಮೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಇವೆಲ್ಲವನ್ನ ರಾಜುವಿಗೆ ಚಿನ್ನಿ ತೋರಿಸ್ತಾವೆ. ಓಕೆ ನೆಕ್ಸ್ಟ್ ಅಲ್ಲ ರಾಜು ಹೇಳ್ತಾನೆ ನಿಜ ಚಿನ್ನಿ ಇಷ್ಟೆಲ್ಲ ಸಾಕು ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆಯಲ್ಲಿ ಇರುವುದರಿಂದ ನೀನು ಆಟವಾಡಲು ಹೊರಗಡೆ ಹೋಗದೆ ಮನೆಯಲ್ಲೇ ಆಡಬಹುದು. ಅವಾಗ ರಾಜು ಹೇಳ್ತಾನೆ ನಿಜವಾಗ್ಲೂ ಚಿನ್ನಿ ನೀ ಮನೆಯೊಳಗೆ ಇಷ್ಟೆಲ್ಲ ಪ್ರಾಣಿಗಳಲ್ಲ ನೀನು ಇವ್ರ ಜೊತೆನೆ ಕಾಲ ಕಳೆಯಬಹುದು. ಮನೆಯಲ್ಲಿ ಇಷ್ಟೊಂದು ಪ್ರಾಣಿಗಳದಾವ ಪಕ್ಷಿಗಳದಾವ ಇವ್ರ ಜೊತೆನೆ ನೀನು ಏನ್ ಮಾಡಬಹುದು ಕಾಲವನ್ನು ಕಳೆಯಬಹುದು. ನೀನು ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ ಹೊರಗಡೆ ಆಟ ಆಡಬೇಕು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀನು ಇಲ್ಲೇ ಪ್ರಾಣಿ ಪಕ್ಷಿಗಳ ಜೊತೆನೆ ಆಟ ಆಡ್ಬೋದಲ್ಲ ನಿಜವಾಗ್ಲೂ ಇಷ್ಟೆಲ್ಲ ಪ್ರಾಣಿಗಳ ಜೊತೆ ನೀನು ಆಟ ಆಡ್ತೀಯ ನೀನು ಮನೆಯಲ್ಲೇ ಆಡ್ಬೋದು ಆದ್ರೆ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಜು ಹೇಳ್ತಾನೆ. ಹೊರಗಡೆ ಹೋಗ್ಬೇಕು ಅಂದ್ರೆ ನೀ ಮನೆಯೊಳಗ ಪ್ರಾಣಿಗಳ ಜೊತೆನೆ ಆಟ ಆಡ್ತೀನಿ ನೀನು ಎಲ್ಲ ಪ್ರಾಣಿಗಳ ಜೊತೆ ಅಂತ ಹೇಳಿ ರಾಜು ಚಿನ್ನಿಗೆ ಹೇಳುತ್ತಾನೆ. ಅವಾಗ ಚಿನ್ನಿ ಹೇಳ್ತಾನೆ ಹೇಗೆ ನೋಡಿ ಹೌದು ರಾಜು ನನಗೆ ಇವರೊಂದಿಗೆ ಆಟ ಮಾಡುವುದು ತುಂಬಾ ಇಷ್ಟ ಅಲ್ಲದೆ ಸಮಯ ಕಳೆದು ಹೋಗಿದ್ದೆ ನನಗೆ ತಿಳಿಯುವುದಿಲ್ಲ. ಅವಾಗ ಚಿನ್ನಿ ಹೇಳ್ತಾನೆ ರಾಜು ಏನ್ ಹೇಳ್ತಾನೆ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಪ್ರಾಣಿಗಳದಾವ ಯಾವ್ಯಾವು ಬೆಕ್ಕು ನಾಯಿ ಮೊಲ ಕೋಳಿ ಗಿರಿ
bang cini hantar nama yang cara raju begini hantar hantar ya dijual lu raju ini itu tuh sering ya nahu yuran ini ada apa itu kan yang lala kami yang ini sakit itu kan tuh yang lala cuci ada apa itu kan itu umpah ista sama ya kalau itu covid deh nanya kiri yuri lah oke namu time hand kau cuci sama ya hand kalau kau cuci apa itu kan kiri itu lah mana itu cuci yang lala cuci naik mati mau ada apa nanti ini cini Raju juga yang tadi, kalau Raju yang tadi nanti kita nanti, cini inu nan inu nanu prati mina nima menenge, ibu kalau menenge, ada wadahu baru tene, kalau Raju yang tadi nanti kita nanti, cini in mana nanu yang mana prati mina nima menenge, berarti yang lain prani kunci kalau jadi yang mana nanu baru ada apa ini, ada apa nima menenge berarti yang tadi, ya lu Raju cintinya Yerudani. Apakah cintinya Raju, Nino, Kandita Magiu, Barabahulu. Raju kata cintinya kata Raju Yerudani kata kata Raju, ayat di Kandita Magiu namanya Ma, Nano Nino Sele Mano, namanya kata kata Lila Prabhu Naksi Kajote, Ata Adonu. Nah, Yaru, Raju, Cinti, Raju Yerudani. Oke, nanti kita lihat Raj Chinniya Geriyaru untuk partnernya beberapa istilah ini. Nanti, apakah ini agar friends itu kan, Geriyar agar itu kan, Raju matu Chinni uribu Geriyar itu kan. Nanti, matu Chinni yang orang mana ini, balas tu jenah friends itu kan. Nanti, Rani yang orang sakit itu kan, balas tu jenah friends itu kan. Nanti, apakah kita ini orang sekarang yang story yang nanti ini, nampaknya itu. Raju matu cini ibu ini tera friends itu, kau dah? Wan dina raju ini matana cini mana ke? Matane cini mana bandaksna? Cini kerana bar raju bandi apa mana ke? Bar ini swaga tadi cini raju kerana awal raju matana cini, anu kalau buster ka beka gitu, ha? Anu kalau minum kere itu buster ka beka gitu, adunah tegar pun low beka anda, nani mana ke? Bandi dene antri raju. Cini kerana, awak cini kerana, ayat Raju ini yang lebih besar kehero, nama kurtini anta, yang lu cini Raju kerana, awak Raju kerana, nenek kerana, bidnyana besar kebegalan ini, yang besar kerana, bidnyana, bidnyana besar kerana, begalan ini, kalau kulu awak besar kerana menteri, Raju cini kerana, awak cini yang mana kerana. Ayat Raju tu boleh kiri pustaka ini adalah bidang pustaka teri, apa pustaka mana? Tergantung pada tu Raju yang cini boleh tahu. Okay, next topik. Cini yang mana Raju kita? Hah? Pustaka mana? Cini portal. Yang ni Raju yang tu portal. Abang mana cini Raju? Cini ke Raju perbincangan apa? Eh, anda kita Raju kalau cini ke? Cini ni ni apa? Ni mana? Raju, cini ke kereta ni mana? Di dalam ini pun time mana kali dia, sama mana kali dia, jadi mana ni kereta besar aku ni ni mana? Anta Raju cini ke kereta ni? Awak cini kereta? Ia Raju, nane matri, nana biasa mana muskolu, awda, anda ke? Cari ni guru guru mana? Ha, ia biasa mana muskolu nane matri? Nane gede gede ke? Ada apa ni? Awak jadi nana sama ya? Cini Raju kita nara, awak Raju kita nara. Nini juga ya, inna juga ya. Agar dia awak nara tu percaya mana sana, jin friends ada nara. Agar dia, apa friends nara, nara tu percaya mana sana. Nta Raju cini kita nara ni, awak cini yang matara. Ayat Raju, bana menjadi orang kiri, yang matara tak kondo, nama mana ya, itu lagi. Oda, awak mana ya, itu lagi tak kondo. Kok kali, jadi kita kok kali kita lu, oke? Mana ya kita lu, kita lu, oke? E Raju na, cini kalau kau kok kali, bar Raju menjadi, kau bar itu lagi menjadi, kalau mana ya kita lagi, oke? Kita lagi kalau kau
ಮಾಡೋಣ ಅಪ್ಪ ಎಷ್ಟೊಂದು ಪ್ರಾಣಿಗಳಿವೆ ಇವೆಲ್ಲ ನಿನ್ನ ಗೆಳೆಯರೇ ನೋಡು ರಾಜು ಕೇಳ್ತಾನೆ ಚಿನ್ನಿ ಅಪ್ಪ ಇಷ್ಟೆಲ್ಲ ಪ್ರಾಣಿಗಳವಲ್ಲ ಇವರೆಲ್ಲ ನಿನ್ನ ಗೆಳೆಯರ ಅಂತೇಳಿ ರಾಜು ಚಿನ್ನಿಗೆ ಪ್ರಶ್ನೆಯನ್ನು ಮಾಡ್ತಾನ ಕ್ವಶನ್ ಮಾಡ್ತಾನೆ ಇವರೆಲ್ಲ ನಿನ್ನ ಗೆಳೆಯರದಾರು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಹೌದಾ ಆಗ ಚಿನ್ನಿ ಹೇಳ್ತಾಳೆ ಹೌ ರಾಜು ಇವರೆಲ್ಲ ನನ್ನ ಫ್ರೆಂಡ್ಸ್ ಅದಾರು ಇರ್ತಕ್ಕಂಥ ಏನ್ ಪ್ರಾಣಿ ಪಕ್ಷಿಗಳದಾವಲ್ಲ ಇವರೆಲ್ಲರೂ ನನ್ನ ಫ್ರೆಂಡ್ಸ್ ನನ್ನ ಗೆಳೆಯರು ಅಂತ ಚಿನ್ನಿ ರಾಜುವಿಗೆ ಹೇಳ್ತಾಳೆ ಅವಾಗ ರಾಜು ಕೇಳ್ತಾನ ಹಾಗಾದ್ರೆ ಚಿನ್ನಿ ಇಷ್ಟೆಲ್ಲ ಪ್ರಾಣಿಗಳನ್ನ ಸಾಕಿದೆಯಲ್ಲ ಹಾಗಾದ್ರೆ ಈ ಪ್ರಾಣಿಗಳಿಗೆ ಎಷ್ಟು ಪ್ರಾಣಿ ಸಾಕಿದೆ ನೋಡು ನೀನು ಎಷ್ಟು ಸಾಕು ಪ್ರಾಣಿಗಳನ್ನ ಸಾಕಿದೆ ನೀನು ಹಾಗಾದ್ರೆ ನಾನು ನೋಡ್ತೀನಿ ಅಂತ ಯಾರು ರಾಜು ಚಿನ್ನಿ ಕೇಳ್ತಾನ ಅವಾಗ ಚಿನ್ನಿ ಕೇಳ್ತಾಳ ಯಾವ್ಯಾವ ಪ್ರಾಣಿ ಸಾಕಿದ್ರೆ ಹೆಸರು ಹೇಳ್ತಾಳೆ ಹೌದಾ ಯಾವ್ಯಾವಲ್ಲ ಚಿನ್ನಿ ಸಾಕಿದ ಪ್ರಾಣಿಗಳು ಬೆಕ್ಕು ನಾಯಿ ಮೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಇಷ್ಟೆಲ್ಲ ಪ್ರಾಣಿಗಳು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರಾಣಿಗಳನ್ನ ಸಾಕಿರ್ತಾರೆ ಬೆಕ್ಕು ನಾಯಿ ಮೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಇಷ್ಟೆಲ್ಲ ಪ್ರಾಣಿಗಳನ್ನ ಸಾಕಿದ್ದೀನಿ ನೋಡಿ ಇಷ್ಟೆಲ್ಲ ಪ್ರಾಣಿಗಳು ಇಲ್ಲಿದಾವ ಅಂತೇಳಿ ಚಿನ್ನಿ ರಾಜುವಿಗೆ ಹೇಳ್ತಾಳೆ ರಾಜು ಕೇಳ್ತಾನೆ ನಿಜ ಚಿನ್ನಿ ಹೌದು ಚಿನ್ನಿ ನಿಜವಾಗ್ಲೂ ನೀನು ಮನೆಯಲ್ಲಿ ಈ ಎಲ್ಲ ಪ್ರಾಣಿಗಳ ಜೊತೆ ಆಟ ಆಡ್ಬೋದು ಹೌದಲ್ಲ ನಿನ್ನ ಅಭ್ಯಾಸವನ್ನು ಮುಗಿಸಿ ಏನ್ ಮಾಡ್ತಿ ಇಲ್ಲಿರ್ತಕ್ಕಂಥ ಏನು ಪ್ರಾಣಿ ಪಕ್ಷಿಗಳೆಲ್ಲ ಇವ್ರ ಜೊತೆ ನೀನು ಆಟ ಆಡ್ಬೋದು ಮನೆಯಲ್ಲಿ ನೀನು ಆಟ ಆಡ್ಬೋದು ಹೊರಗಡೆ ಹೋಗಿ ಆಟ ಆಡುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀನು ಆಗ್ಬೋದು ಆಟವನ್ನ ಆಡುವುದು ನಿನ್ನ ಅಭ್ಯಾಸ ಏನಿದೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಶಾಲೆಯಲ್ಲಿ ಗುರುವಾಗಿರ್ತಕ್ಕಂಥ ಅಭ್ಯಾಸವನ್ನ ಮುಗಿಸ್ಕೊಂಡು ನೀ ಏನ್ ಮಾಡ್ತಿ ನೀ ಸಾಕಿದಂತ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಏನ್ ಮಾಡ್ತಿ ಆಟವನ್ನ ಆಡುವುದು ನೀ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ನೀವು ಆಟ ಆಡ್ತಿದ್ದೀನಿ ಫ್ರೆಂಡ್ಸ್ ಅದಲ್ಲ ಅಂತ ಯಾರು ರಾಜು ಚಿನ್ನಿಗೆ ಹೇಳ್ತಾನೆ ಅವಾಗ ಚಿನ್ನಿ ಅಂತ ಹೌದು ರಾಜು ನೀ ಹೇಳುದು ನಿಜ ಆಗಿ ನಾನು ನನ್ನ ಅಭ್ಯಾಸ ಮುಗಿದ ತಕ್ಷಣ ಫ್ರೆಂಡ್ಸ್ಗಳು ನನ್ನ ಫ್ರೆಂಡ್ಸ್ ಏನಲ್ಲ ಪ್ರಾಣಿ ಪಕ್ಷಿಗಳು ಯಾರ್ಯಾರು ಬೆಕ್ಕು ನಾಯಿ ಹೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಏನ್ ಮಾಡ್ತೀನಿ ನಾನು ನನ್ನ ಅಭ್ಯಾಸವನ್ನು ಮುಗಿಸ್ಕೊಂಡು ಆಟ ಆಡ್ತೇನೆ ಹೌದಾ ಇವರೊಂದಿಗೆ ನನ್ಗೆ ಆಟ ಆಡೋದಂದ್ರೆ ಬಹಳ ಇಷ್ಟ ಆಗ್ತದೆ ಹೌದಾ ಇವ್ರ ಜೊತೆ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಆಟ ಆಡೋದು ನನಗೆ ಬಹಳ ಇಷ್ಟ ಅಂತೇಳಿ ಚಿನ್ನಿ ರಾಜು ಕೇಳ್ತಾವ ನಂಗೆ ಬಹಳ ಇಷ್ಟ ಈ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಆಟ ಆಡೋದು ನಂಗೆ ತುಂಬಾನೇ ಇಷ್ಟ ಹಾಗಾದ ಜೊತೆಗೆ ಇವ್ರ ಜೊತೆ ಹೆಂಗ್ ನಂಗೆ ಟೈಮ್ ಹೋಗ್ತೈತಿ ಇವ್ರ ಜೊತೆ ಆಟ ಆಡ್ತಾ ಅಂತ ನಂಗೆ ಹೆಂಗ್ ಟೈಮ್ ಹೋಗ್ತೈತಿ ಸಮಯ ಹೋಗ್ತೈತಿ ಅಂದ್ರೆ ಗೊತ್ತೇ ಆಗೋದಿಲ್ಲ ಅಂತ ಚಿನ್ನಿ ರಾಜುವಿಗೆ ಹೇಳ್ತಾರೆ ಅವಾಗ ರಾಜು ಹೇಳ್ತಾನ ಚಿನ್ನಿ ಇನ್ನು ನಾನು ಪ್ರತಿ ದಿನ ಏನ್ ಮಾಡ್ತೀನ ನಿನ್ ಜೊತೆ ಮನೆಗೆ ಬರ್ತೇನೆ ಹೌದಾ ಈ ಸಾಕಿದಂತ ಎಲ್ಲ ಪ್ರಾಣಿಗಳ ಜೊತೆ ಆಟವಾಡೋದು ಚಿನ್ನಿ ಆಯ್ತಕ್ಕ ನಿನ್ ಮ್ಯಾಲ ನಾನು ಏನ್ ಮಾಡ್ತಾನ ಡೈಲಿ ಪ್ರತಿದಿನ ಏನ್ ಮಾಡ್ತಾನ ನಿಮ್ ನಿಮ್ಮ ನೀ ಸಾಕಿದಂತ ಎಲ್ಲ ಪ್ರಾಣಿಗಳ ಜೊತೆ ಆಟ ಆಡಲು ನಾನು ನಿಮ್ ಮನೆಗೆ ಬರ್ತೀನಿ ಅಂತ ಹೇಳಿ ಯಾರು ರಾಜು ಚಿನ್ನಿ ಕರ್ತಾನ ಹೌದಾ ಅವಾಗ ಚಿನ್ನಿ ಕರ್ತಾಳ ಆಯ್ತು ರಾಜು ಖಂಡಿತವಾಗಿಯೂ ಬಾ ಇಬ್ರು ಏನ್ ಮಾಡೋಣ ನಾನು ಸಾಕಿದಂತ ಎಲ್ಲ ಪ್ರಾಣಿಗಳ ಜೊತೆ ಏನ್ ಮಾಡೋಣ ಆಟ ಆಡೋಣ ಇಬ್ರು ಸೇರಿ ಖಂಡಿತವಾಗಿ ಏನ್ ಮಾಡೋಣ ಪ್ರತಿದಿನ ನಮ್ಮ ಮನೆಗೆ ಮಾಡೋ ಬಾ ಇಬ್ರು ಸೇರಿ ನಾವೇನ್ ಮಾಡೋಣ ಪ್ರಾಣಿಗಳ ಜೊತೆ ಆಟ ಆಡೋಣ ಅಂತೇಳಿ ಯಾರು ಚಿನ್ನಿ ರಾಜುಗೆ ಹೇಳ್ತಾರೆ ಹೌದಾ ಇಷ್ಟೇ ಇದು ಸ್ಟೋರಿ ಅರ್ಥ ಆಯ್ತಾ ಎಲ್ಲರಿಗೂ ಓಕೆ ನೋಡಿದ್ರಲ್ಲ ಹಾಗಾದ್ರೆ ಈ ಪಾಠವನ್ನ ಒಂದ್ಸಲ ಓದೋಣ ಓಪನ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ಪೇಜ್ ನಂಬರ್ 66 ಓಕೆ ಚಿಲ್ಡ್ರನ್ ಮಕ್ಕಳೇ ಓಪನ್ ಮಾಡಿರಿ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿರಿ ಪೇಜ್ ನಂಬರ್ 66 ಹೌದಾ ಪೇಜ್ ನಂಬರ್ 66 ಓಪನ್ ಮಾಡಿರಿ ಈಗ ನಾವು ಚಿನ್ನಿಯ ಗೆಳೆಯರು ಹೌದಾ ಚಿನ್ನಿಯ ಗೆಳೆಯರು ಈ ಗದ್ಯ ಪಾಠವನ್ನು ಓದೋಣ ಈಗ ನಾವು ಒಂದ್ಸಲ ಹೌದಾ ಪಾಠದ ಕಥೆಯನ್ನು ಎಲ್ಲರೂ ಈಗ ಕೇಳಿದ್ರಿ ಹಾಗಾದರೆ ಈಗ ನಾವೇನು ಮಾಡೋಣ ಈ ಪಾಠವನ್ನು ಓದೋಣ ಓಕೆ ಓಪನ್ ಮಾಡಿದ್ರೆ ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿರಿ ಪೇಜ್ ನಂಬರ್ 66 ಆ್ಯಂಡ್ 67 ಹೌದಾ ಓಪನ್ ಮಾಡಿರಿ ನೋಡ್ತಾ ಹೋಗೋಣ ಇವಾಗ ಓಕೆ ಮೊದಲಿಗೆ ಹೆಡ್ಲೈನ್
ನಾನು ಓದ್ತಾ ಹೋಗ್ತಾ ಇದ್ದೀನಿ ಗಮನವಿಟ್ಟು ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಇದೇ ತರನಾಗಿ ಕೈ ಹಿಡಿಬೇಕು ಓಕೆ ಚಿನ್ನಿಯ 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 ಗೆಳೆಯರು ಗೆಳೆಯರು ಚಿನ್ನಿಯ ಗೆಳೆಯರು ಅರ್ಥ ಆಯ್ತಲ್ಲ ಪ್ರತಿಯೊಂದು ಅಕ್ಷರಗಳು ನಿಮಗೆ ಗೊತ್ತಿದ್ದು ಅಂದ್ರೆ ನೆನ್ಪಿಟ್ಕೊಂಡ್ರಿ ಅಂದ್ರೆ ನೀವು ಪದ್ಯಗಳನ್ನ ಈಸಿಯಾಗಿ ಓದ್ತೀರಿ ಮೊದಲಿಗೆ ಅಕ್ಷರಗಳನ್ನ ನೀವು ನೆನಪಿಟ್ಕೋಬೇಕು ಸ್ವರಗಳು ಮೂಲಾಕ್ಷರಗಳು ಹೌದಾ ವ್ಯಂಜನಗಳು ಅದರಲ್ಲಿ ಸ್ವರಗಳು ವ್ಯಂಜನಗಳು ಜೊತೆಗೆ ಒತ್ತಕ್ಷರಗಳು ಗುಣಿತಾಕ್ಷರಗಳು ಇವೆಲ್ಲವನ್ನ ಕೂಡ ನೀವು ನೆನ್ಪಿಟ್ಕೋಬೇಕು ಓಕೆ ಚಿನ್ನಿಯ ಗೆಳೆಯರು ಗದ್ಯ ಹೌದಾ ನೋಡಿ ಫಸ್ಟ್ ಲೈನ್ ರಾಜು ಮತ್ತು ಚಿನ್ನಿ ಗೆಳೆಯರು ಫಸ್ಟ್ ಲೈನ್ ರಾಜು ಮತ್ತು ಚಿನ್ನಿ ಗೆಳೆಯರು ಯಾರ್ಯಾರು ಫ್ರೆಂಡ್ಸ್ ಇರ್ತಾರ ರಾಜು ಮತ್ತು ಚಿನ್ನಿ ನೋಡಿ ಒಂದು ದಿನ ರಾಜು ಚಿನ್ನಿಯ ಮನೆಗೆ ಹೋಗುತ್ತಾನೆ ನೆಕ್ಸ್ಟ್ ಲೈನ್ ಇದೇ ಥರನಾಗಿ ನೀವು ನಾವು ಓದೋ ಕಡೆ ಗಮನ ಇರಬೇಕು ನಾವು ಓದಿದ ತಕ್ಷಣ ನೀವು ಕೂಡ ಇದನ್ನು ಓದ್ತಾ ಹೋಗಬೇಕು ಚಿನ್ನಿ ರಾಜು ಬಾ ರಾಜು ನಿನಗೆ ಸ್ವಾಗತ ನೋಡಿ ಕೈ ಹಿಡೀರಿ ನೆಕ್ಸ್ಟ್ ರಾಜು ನಾನು ನಿನ್ನ ಪುಸ್ತಕ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ನೆಕ್ಸ್ಟ್ ಚಿನ್ನಿ ಸರಿ ಯಾವ ಪುಸ್ತಕ ಬೇಕು ಹೇಳು ರಾಜು ನಾನು ಕೊಡುತ್ತೇನೆ ನೆಕ್ಸ್ಟ್ ರಾಜು ವಿಜ್ಞಾನ ಯಾವ ಪುಸ್ತಕ ಬೇಕಂತ ಹೇಳ್ತಾನೆ ರಾಜು ವಿಜ್ಞಾನ ಚಿನ್ನಿ ತೆಗೆದುಕೋ ರಾಜು ನೀನು ಕೇಳಿದ ವಿಜ್ಞಾನ ಪುಸ್ತಕ ನೆಕ್ಸ್ಟ್ ರಾಜು ಚಿನ್ನಿ ನೀನು ಮನೆಯಲ್ಲಿ ಹೇಗೆ ಕಾಲ ಕಳೆಯುತ್ತೀಯ ಕಳೆಯುತ್ತೀಯ ನಿನಗೆ ಮನೆಯಲ್ಲಿ ಇರಲು ಬೇಸರವಾಗುವುದಿಲ್ಲವೇ ನೋಡಿ ಬೇಸರವಾಗುವುದಿಲ್ಲವೇ ನೆಕ್ಸ್ಟ್ ಚಿನ್ನಿ ಇಲ್ಲ ರಾಜು ನಾನು ಅಭ್ಯಾಸವನ್ನು ಮಾಡಿ ಗೆಳೆಯರೊಂದಿಗೆ ಕಾಲ ಕಳೆಯುತ್ತೇನೆ ನೆಕ್ಸ್ಟ್ ರಾಜು ನಿನ್ನ ಗೆಳೆಯರೇ ಅವರನ್ನು ನನಗೂ ಪರಿಚಯ ಮಾಡಿಸು ಚಿನ್ನಿ ನೆಕ್ಸ್ಟ್ ಚಿನ್ನಿ ರಾಜು ಬಾ ನನ್ನೊಂದಿಗೆ ಎಂದು ಹಿತ್ತಲಿಗೆ ಎಲ್ಲಿಗೆ ಹಿತ್ತಲಿಗೆ ಕರೆದುಕೊಂಡು ಹೋದಳು ನೆಕ್ಸ್ಟ್ ರಾಜು ಅಬ್ಬ ಎಷ್ಟೊಂದು ಪ್ರಾಣಿಗಳಿವೆ ಇವೆಲ್ಲ ನಿನ್ನ ಗೆಳೆಯರೇ ಚಿನ್ನಿ ಚಿನ್ನಿ ಹೇಳ್ತಾಳೆ ಹೌದು ಇವೆಲ್ಲ ನನ್ನ ಗೆಳೆಯರೇ ರಾಜು ನೆಕ್ಸ್ಟ್ ರಾಜು ಎಷ್ಟು ಸಾಕು ಪ್ರಾಣಿಗಳಿವೆ ನಾನು ನೋಡುವೆ ಚಿನ್ನಿ ನೆಕ್ಸ್ಟ್ ಚಿನ್ನಿ ಬೆಕ್ಕು ನಾಯಿ ಮೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಇರುವವು ನೆಕ್ಸ್ಟ್ ರಾಜು ನಿಜ
ಚಿನ್ನಿ ಇಷ್ಟೆಲ್ಲ ಸಾಕು ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆಯಲ್ಲಿ ಇರುವುದರಿಂದ ನೀನು ಆಟವಾಡಲು ಹೊರಗಡೆ ಹೋಗದೆ ಮನೆಯಲ್ಲೇ ಆಡಬಹುದು ನೆಕ್ಸ್ಟ್ ಪೇಜ್ ನಂಬರ್ 67 ನೋಡಿ ಚಿನ್ನಿ ಹೌದು ರಾಜು ನನಗೆ ಇವರೊಂದಿಗೆ ಆಟವಾಡುವುದು ತುಂಬ ಇಷ್ಟ ಅಲ್ಲದೆ ಸಮಯ ಕಳೆದು ಹೋಗಿದ್ದೆ ನನಗೆ ತಿಳಿಯುವುದಿಲ್ಲ ನೆಕ್ಸ್ಟ್ ರಾಜು ಚಿನ್ನಿ ಇನ್ನು ನಾನು ಪ್ರತಿದಿನ ನಿಮ್ಮ ಮನೆಗೆ ಇವುಗಳೊಂದಿಗೆ ಆಟವಾಡಲು ಬರುತ್ತೇನೆ ನೆಕ್ಸ್ಟ್ ಚಿನ್ನಿ ರಾಜು ನೀನು ಖಂಡಿತವಾಗಿಯೂ ಬರಬಹುದು ಅರ್ಥ ಆಯ್ತಲ್ಲ ಓಕೆ ಈ ಎಲ್ಲ ಪಾಠವನ್ನು ನೀವು ಇದೇ ಥರನಾಗಿ ಈಗ ನಾ ಯಾವ ರೀತಿಯಾಗಿ ಓದಿದೆ ಅದೇ ಥರನಾಗಿ ನೀವು ಕೂಡ ಈ ಪಾಠವನ್ನು ಓದಬೇಕು ಅರ್ಥ ಆಯ್ತಲ್ಲ ಇಲ್ಲಿ ನೋಡಿ ಚಿನ್ನಿ ಮತ್ತು ರಾಜು ಇಬ್ಬರು ಆ ಒಂದು ಚಿನ್ನಿ ಸಾಕಿದಂಥ ಪ್ರಾಣಿಗಳನ್ನು ಅವರ ಹಿತ್ತಲಿಗೆ ಬಂದು ಹೌದಾ ಚಿನ್ನಿ ರಾಜುವನ್ನು ತಮ್ಮ ಮನೆಯ ಹಿತ್ತಲಲ್ಲಿ ಕರೆದುಕೊಂಡು ಬಂದು ತಾನು ಸಾಕಿದ ಪ್ರಾಣಿಗಳನ್ನು ರಾಜುವಿಗೆ ಪರಿಚಯ ಮಾಡಿಸ್ತಾ ಇದ್ದಾಳೆ ಹೌದಾ ನೋಡಿ ಇಲ್ಲಿ ಕೋಳಿ ಹುಂಜ ಗಿಳಿ ಮೊಲ ಕುರಿ ಹೌದಾ ಈ ರೀತಿಯ ಪ್ರಾಣಿಗಳು ಸಾಕಿದ್ದಾಳೆ ನೋಡಿ ಇಲ್ಲಿ ಹಸು ಇದರಲ್ಲಿ ಒಂದಷ್ಟು ಭಾಳಷ್ಟು ಪ್ರಾಣಿಗಳು ಸಾಕಿದ್ದಾಳೆ ಅದರಲ್ಲಿ ಸಾಕು ಪ್ರಾಣಿಗಳು ಯಾವ್ಯಾವ ಅದಾವ ಹಾಗಾದ್ರೆ ಯಾವ್ಯಾವ ಸಾಕು ಪ್ರಾಣಿಗಳು ಸಾಕಿದ್ದಾಳೆ ಬೆಕ್ಕು ನಾಯಿ ಮೊಲ ಕೋಳಿ ಗಿಳಿ ಪಾರಿವಾಳ ಹಸು ಕರು ಹೌದಾ ಇಷ್ಟೆಲ್ಲ ಪ್ರಾಣಿಗಳನ್ನ ಏನು ಮಾಡ್ತಾ ಇದ್ದಾಳೆ ಸಾಕಿದ್ದಾಳೆ ತಮ್ಮ ಮನೆಯ ಹಿತ್ತಲಲ್ಲಿ ಚಿನ್ನಿ ಪ್ರಾಣಿಗಳನ್ನ ಸಾಕಿದ್ದಾಳೆ ದಿನ ಪ್ರತಿದಿನ ಏನು ಮಾಡ್ತಾಳೆ ಅವಳು ತನ್ನ ಅಭ್ಯಾಸವನ್ನು ಮುಗಿಸ್ಕೊಂಡು ಎಲ್ಲ ಪ್ರಾಣಿಗಳು ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಎಲ್ಲ ಪ್ರಾಣಿಗಳ ಜೊತೆ ಏನು ಮಾಡ್ತಾಳೆ ಆಟವನ್ನು ಆಡ್ತಾಳೆ ಹೌದಾ ಆ ಒಂದು ಪ್ರಾಣಿಗಳನ್ನು ಎಲ್ಲ ಪ್ರಾಣಿಗಳನ್ನು ಚಿನ್ನಿ ಸಾಕಿದಂತಹ ಎಲ್ಲ ಪ್ರಾಣಿಗಳನ್ನು ರಾಜುವಿಗೆ ಪರಿಚಯ ಮಾಡಿಸ್ತಾ ಇದ್ದಾಳೆ ಹೌದಾ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲಿ ಓಕೆ ಇದು ಚಿನ್ನಿಯ ಹಿತ್ತಲಲ್ಲಿ ಚಿನ್ನಿ ಸಾಕಿದಂತಹ ಪ್ರಾಣಿ ಮತ್ತು ಪಕ್ಷಿಗಳು ಇವರು ಇವು ಏನಂದ್ರೆ ಚಿನ್ನಿಯ ಮನೆಯಲ್ಲಿರ್ತಕ್ಕಂಥ ಗೆಳೆಯರು ಹೌದಾ ಓಕೆ ಈಗ ನೋಡಿದ್ರಲ್ಲ ಹಾಗಾದರೆ ಈ ಒಂದು ಪಾಠವನ್ನು ನೀವು ಇದೇ ಥರನಾಗಿ ಓದ್ಕೋಬೇಕು ಅರ್ಥ ಆಯ್ತಲ್ಲ ಚಿನ್ನಿಯ ಗೆಳೆಯರು ಈ ಪಾಠವನ್ನು ನಾನು ಯಾವ ರೀತಿಯಾಗಿ ಓದಿದ್ನಿ ಅದೇ ಥರನಾಗಿ ನೀವು ಕೂಡ ಈ ಪಾಠವನ್ನು ಓದ್ಕೋಬೇಕು ಅರ್ಥ ಆಯ್ತಲ್ಲ ಓಕೆ ಓಕೆ ನೋಡಿದ್ರಲ್ಲ ಪಾಠವನ್ನು ಈಗ ನಾನು ಓದಿದ್ದೀನಿ ಅದೇ ಥರನಾಗಿ ನೀವು ಕೂಡ ಈ ಪಾಠವನ್ನು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಓದ್ಕೋರಿ ಓಕೆ ಪೇಜ್ ನಂಬರ್ 66 ಆ್ಯಂಡ್ 67 ಪಾಠವನ್ನು ಓದಬೇಕು ಅರ್ಥ ಆಯ್ತಲ್ಲ ಎಲ್ಲರಿಗೂ ಇನ್ನು ಪಾಠದ ಸ್ಟೋರಿ ಎಲ್ಲರಿಗೂ ಅರ್ಥ ಆಗಿದೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಓಕೆ ಹಾಗಾದ್ರೆ ನಿಮಗೆ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೀನಿ ಈ ಪಾಠವನ್ನು ಓದೋದು ಅಷ್ಟೇ ಓಕೆ ಈ ಪಾಠವನ್ನು ಯಾವುದು ಚಿನ್ನಿಯ ಗೆಳೆಯರು ಪಾಠವನ್ನು ಎರಡು ಸಲ ಅದರ ಟೂ ಟೈಮ್ಸ್ ರೀಡ್ ಎಲ್ಲರಿಗೂ ಅರ್ಥ ಆಗಿದೆ ಈ ಕಥೆ ಅಂತ